ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಈ ಬ್ಯಾಂಕುಗಳ ರಾಷ್ಟ್ರೀಕರಣದ ಬಗ್ಗೆ ಹಲವಾರು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಆ ಕಾರಣದಿಂದ ನೋಡಿ, ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿನ ನೋಡೋಣ. ಈ ಪಂಚವಾರ್ಷಿಕ ಯೋಜನೆಗಳಿಗೆ ಈ ರಾಷ್ಟ್ರೀಕರಣ ಸಂಬಂಧಪಟ್ಟಿದೆ ಹೇಗಂತ ನಾನು ಇವಾಗ ಹೇಳ್ತೀನಿ. ನೋಡಿ, ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿ ಯಾವಾಗಪ್ಪ ಅಂದರೆ 1961 to 1966 ಮೂರನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ನೋಡಿ, ಜಿ ಡಿ ಪಿ ಬೆಳವಣಿಗೆ ದರ ತುಂಬ ಕುಸಿತ ಆಗ್ತದೆ. ಅದಕ್ಕೆ ಹಲವಾರು ಕಾರಣ ಆಗ್ತದೆ. ಕಾರಣಗಳೇನಂದರೆ, 1962 ಭಾರತ ಚೀನಾ ಮಧ್ಯೆ ಯುದ್ಧ ಆಗ್ತದೆ. ನೆಕ್ಸ್ಟು 1964 ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ನಿಧನ ಆಗ್ತದೆ. 1965 ಭಾರತ ಪಾಕಿಸ್ತಾನ ಯುದ್ಧ ಆಗ್ತದೆ. ನೆಕ್ಸ್ಟು 1966 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಿಧನ ಆಗ್ತದೆ. ಹಾಗೂ 3 ವರ್ಷಗಳ ಕಾಲ ಬರಗಾಲ, ಕ್ಷಾಮ, ರೋಗ ರುಜಿನಗಳಿಂದ ತತ್ತರಿಸಿ ಹೋಗ್ತದೆ. ಆ ಕಾರಣದಿಂದ ಕುಂಠಿತ ಬೆಳವಣಿಗೆ ಕಂಡಂತಹ ಪಂಚವಾರ್ಷಿಕ ಯೋಜನೆ ಯಾವುದಂತ ಕೇಳಿದರೆ, ಮೂರನೇ ಪಂಚವಾರ್ಷಿಕ ಯೋಜನೆ ಅದರ ಅವಧಿ 1961 to 1966 ಆಗ್ತದೆ. ಈ ಕುಂಠಿತ ಬೆಳವಣಿಗೆಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ರಜೆಯನ್ನು ಘೋಷಣೆ ಮಾಡ್ತಾರೆ. ಮೊದಲ ರಜಾ ಅವಧಿ ಯಾವಾಗಪ್ಪ ಅಂದರೆ 1966 to 1969. ಇದು ಈ ಇಯರ್ ಕೂಡ ಎಕ್ಸಾಮಲ್ಲಿ ಕೇಳಿದ ಕ್ವಶನ್ ಆಗಿದೆ. ನೋಡಿ ನೋಡಿ, ಪಂಚವಾರ್ಷಿಕ ಯೋಜನೆಗಳ ಮೊದಲ ರಜಾ ಅವಧಿ ಯಾವಾಗ ಅಂತ ಕೇಳಿದರೆ 1966 to 1969. ಈ ರಜಾ ಅವಧಿಯನ್ನು ಏನಕ್ಕೆ ಘೋಷಣೆ ಮಾಡಿದ್ರು ಅಂದರೆ, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಗಿತ್ತಲ್ಲ ಕುಂಠಿತ ಬೆಳವಣಿಗೆ, ಅದನ್ನು ಸುಧಾರಣೆ ಮಾಡೋಕ್ಕೆ, ಸುಧಾರಿಸ್ಕೊಳ್ಳೋದಕ್ಕೆ ಈ ರಜಾ ಅವಧಿಯನ್ನು ಘೋಷಣೆ ಮಾಡ್ತಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಇಂದಿರಾ ಗಾಂಧಿಯವರು ಬರ್ತಾರೆ. ನೋಡಿ, 1966 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಮೊದಲ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೆಕ್ಸ್ಟು ಮೂರನೇ ಪ್ರೈಮ್ ಮಿನಿಸ್ಟರ್ ಆಗಿ ಇಲ್ಲಿ ನೋಡಿ, 1966 ಇಂದಿರಾ ಗಾಂಧಿಯವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆಗ ನೋಡಿ, 1966, 1967, 1968, 1969 ಮೊದಲ ಬಾರಿಗೆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಅಂದರೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂದರೆ, ಖಾಸಗಿ ಒಡೆತನದಲ್ಲಿದ್ದ ವಾಣಿಜ್ಯ ಬ್ಯಾಂಕುಗಳನ್ನು ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಂಡಿತು. ಇದನ್ನೇ ನಾವು ಬ್ಯಾಂಕುಗಳ ರಾಷ್ಟ್ರೀಕರಣ ಅಥವಾ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಅಂತ ಕರಿತೀವಿ. ಖಾಸಗಿಯವರ ಒಡೆತನದಲ್ಲಿತ್ತು, ಅದನ್ನ ಸರ್ಕಾರ ತನ್ನ ಒಡೆತನಕ್ಕೆ ತಂದುಕೊಡ್ತದೆ. ನೋಡಿ, ಈ ಟೈಮಲ್ಲಿ ತುಂಬ ಬಡತನ, ಆಹಾರ ಕೊರತೆ, ಹಸಿವು ತುಂಬ ಇರ್ತದೆ. ಆ ಟೈಮಲ್ಲಿ ಇಂದಿರಾ ಗಾಂಧಿಯವರು ನೋಡಿರಿ, ಈ ಹಸಿರು ಕ್ರಾಂತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಸಿರು ಕ್ರಾಂತಿ, MS ಸ್ವಾಮಿನಾಥನ್, ನಾರ್ಮನ್ ಬೋರ್ಲಾಗ್, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಈ ಗೋಧಿ ಮತ್ತು ಭತ್ತವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅಲ್ಲಿ ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ನೋಡಿ, ಈಗೆಲ್ಲ ನೀವು ನ್ಯಾಯಬೆಲೆ ಅಂಗಡಿಗಳನ್ನು ನೋಡ್ತಾ ಇದ್ದೀರಲ್ಲ, ಆ ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅವರು ಪ್ರತಿ ಬಡವರಿಗೂ ಕೂಡ ಉಚಿತವಾಗಿ ಆಹಾರ ಧಾನ್ಯಗಳನ್ನು ನೀಡಬೇಕು, ಹಸಿವನ್ನು ತೊಲಗಿಸ್ಬೇಕು ಅಂತೇಳಿ ಅವರು ಅಲ್ಲಿದ್ದ ಸ್ಟಾರ್ಟ್ ಮಾಡ್ತಾರೆ. ಅದರ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ. ಇವಾಗ ಕೇವಲ ಈ ಬ್ಯಾಂಕುಗಳ ರಾಷ್ಟ್ರೀಕರಣ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ನೋಡಿ, 2 ಹಂತಗಳಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಮೊದಲ ಹಂತ ಯಾವಾಗಪ್ಪ ಅಂದರೆ 1969 July 19. ಇನ್ನು ಎರಡನೇ ಟೈಮು 1980 April 15. ಅದನ್ನ ನೆಕ್ಸ್ಟ್ ನೋಡೋಣ. ನೋಡಿ, 1969 July 19 ಒಟ್ಟು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಈ ನಂಬರ್ ಕೂಡ ನೆನಪಿಡ್ರಿ. ಆ ಬ್ಯಾಂಕುಗಳು, ಒಂದೊಂದು ಬ್ಯಾಂಕು 50 ಕೋಟಿ ಮೂಲ ಬಂಡವಾಳ ಅಥವಾ ಠೇವಣಿಯನ್ನು ಹೊಂದಿರತಕ್ಕಂಥ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆರ್ ಬಿ ಐ ಗವರ್ನರು LK ಝಾ ಅವ್ರು ಇರ್ತಾರೆ. ಇವ್ರ ಹೆಸರು ಕೂಡ ನೆನಪಿಟ್ಟಿ, LK ಝಾ. ನೋಡಿರಿ, ಈ 14 ಬ್ಯಾಂಕುಗಳನ್ನು ಹೆಸರನ್ನು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವಾದರೂ ಬ್ಯಾಂಕುಗಳಿದ್ವಾ ರಾಷ್ಟ್ರೀಕರಣಗೊಂಡಾಗ ಅಂದಾಗ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೋಡಿರಿ, ಮೊದಲ ಹಂತದ ರಾಷ್ಟ್ರೀಕರಣದಲ್ಲಿ ಕರ್ನಾಟಕದ 2 ಬ್ಯಾಂಕುಗಳದ್ದು,
ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ಎರಡನೇದು ಸಿಂಡಿಕೇಟ್ ಬ್ಯಾಂಕ್. ಇವೆರಡು ಕೂಡ 1969 ಜುಲೈ 19 ರಾಷ್ಟ್ರೀಕರಣಗೊಂಡಾಗ ನಮ್ಮ ಕರ್ನಾಟಕದ ಎರಡು ಬ್ಯಾಂಕ್ಗಳಿದ್ದವು ನೋಡಿರಿ. ನೆಕ್ಸ್ಟು ಅಲಹಾಬಾದ್ ಬ್ಯಾಂಕ್, ನೆಕ್ಸ್ಟು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ನೆಕ್ಸ್ಟು PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಲಾಲಾ ಲಜಪತ್ ರಾಯ್ ಅವರು ಸ್ಥಾಪನೆ ಮಾಡಿರ್ತಾರಲ್ಲ ಆ ಬ್ಯಾಂಕ್ ಇದು ನೋಡಿ. ಮುಂದೆ ಈ ಬ್ಯಾಂಕ್ಗಳು ವಿಲೀನ ಆಗ್ತವೆ. ಉದಾಹರಣೆ ಹೇಳೋದಂದರೆ ಈ ಸಿಂಡಿಕೇಟ್ ಬ್ಯಾಂಕ್ ಹೋಗಿ ಕೆನರಾ ಬ್ಯಾಂಕ್ ಆಗ್ತದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇವು ಸದ್ಯ ಇವಿಷ್ಟು 14 ಬ್ಯಾಂಕ್ಗಳ ಹೆಸರನ್ನು ನೀವು ನೆನಪಿಡಬೇಕಾಗ್ತದೆ. ಈ ಹೆಸರುಗಳನ್ನು ನೆನಪಿಟ್ಟಂದರೆ ಮುಂದೆ ವಿಲೀನ ಆಗ್ತಾವಲ್ಲ, ಯಾವ ಬ್ಯಾಂಕು ಯಾವದೊಂದಿಗೆ ವಿಲೀನ ಆಗ್ತದೆ ಅಂದಾಗ ಅವಾಗ ನಿಮಗೆ ಈಸಿ ಆಗ್ತದೆ. ಹಾಗಾಗಿ ನೋಡಿ, ನಾನು ಯಾವ ರೀತಿ ಸೀರೀಸ್ ಬರ್ತೀನಲ್ಲ ಅದೇ ರೀತಿ ನೆನಪಿಟ್ಟು ನೆನಪಿಳುತ್ತೆ. ಯಾಕಪ್ಪ ನಾನು ನೋಡಿಲ್ಲಿ ಈ 4 ಬ್ಯಾಂಕ್ಗಳನ್ನು ಈಸಿಯಾಗಿ ನೆನಪಿಡಬೋದು. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ನೆಕ್ಸ್ಟು ಇಲ್ಲಿ ಇಲ್ಲಿ ಕೂಡ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಆಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಈ 4 ಬ್ಯಾಂಕ್ಗಳು. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಯೂನಿಯನ್ನು, ಯುನೈಟೆಡ್ಡು, ಯುನೈಟೆಡ್ ಅಂತ ಬರುತ್ತೆ ಈ ಬ್ಯಾಂಕ್ಗಳು. ಆ ರೀತಿ ನೆನ್ಪಿಟ್ಟು ಇನ್ನು ಎರಡನೇ ಹಂತ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗಂದರೆ 1980 ಏಪ್ರಿಲ್ 15 ನೋಡಿರಿ. ಪ್ರೈಮ್ ಮಿನಿಸ್ಟ್ರಾಗಿ ಇಂದಿರಾ ಗಾಂಧಿಯವರು 1980 ಅಧಿಕಾರಕ್ಕೆ ಬರ್ತಾರೆ. 1980 1984 ಇರ್ತಾರೆ. ಆ ಟೈಮಲ್ಲಿ ಇದು ಎರಡನೇ ಬಾರಿಗೆ ರಾಷ್ಟ್ರೀಕರಣಗೊಳಿಸ್ತಾರೆ. ಆಗ ಒಟ್ಟು 6 ಬ್ಯಾಂಕುಗಳ ರಾಷ್ಟ್ರೀಕರಣಗೊಳ್ತಾವೆ ನೋಡಿರಿ. 200 ಕೋಟಿ ಮೂಲ ಬಂಡವಾಳದೊಂದಿಗೆ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗ್ತವೆ. ಆಗ ಪ್ರೈಮ್ ಮಿನಿಸ್ಟ್ರು ಇಂದಿರಾ ಗಾಂಧಿಯವರು. RBI ಗವರ್ನರ್ ಯಾರಿದ್ದಾರೆ ಅಂದರೆ IG ಪಟೇಲ್. 1969 ಇದ್ದದ್ದು LK ಜಾ, ಈಗ IG ಪಟೇಲ್ ಅವರು ಇರ್ತಾರೆ. ಈ 6 ಬ್ಯಾಂಕ್ಗಳಲ್ಲಿ ಕರ್ನಾಟಕದ 2 ಬ್ಯಾಂಕ್ಗಳಿದ್ದಾವೆ, ಒಂದು ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. 2 ಬ್ಯಾಂಕ್ಗಳು ಕರ್ನಾಟಕದವು. ಇನ್ನುಳಿದವು ಆಂಧ್ರ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಂಜಾಬ್ ಆ್ಯಂಡ್ ಸಿಂದ್ ಬ್ಯಾಂಕ್, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಪಂಜಾಬ್ ಆ್ಯಂಡ್ ಸಿಂದ್ ಬ್ಯಾಂಕ್ ಬೇರೆ, PNB ಅಂತ ಆಗಲೇ ಹೇಳಿದ್ನಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬೇರೆ, ಅವು ಬೇರೆ ಬೇರೆ. ಕೊನೆಯದಾಗಿ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಇಷ್ಟ ಆಗಿದೆ ನೋಡಿರಿ ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ಸಾರಿ, ಇನ್ನೊಂದು ಮಾಹಿತಿ ನಾನು ಹೇಳೋದು ಮತ್ತೆ, ಜುಲೈ 19 ನಾವು ರಾಷ್ಟ್ರೀಯ ಬ್ಯಾಂಕ್ಗಳ ದಿನ ಅಂತ ಕರಿತೀವಿ ನೋಡಿ. 1969 ಜುಲೈ 19 ಮೊದಲ ಬಾರಿಗೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ವಲ್ಲ, ಆ ಹಿನ್ನೆಲೆಯಲ್ಲಿ ಜುಲೈ 19 ನಾವು ರಾಷ್ಟ್ರೀಯ ಬ್ಯಾಂಕ್ಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೆನಪಿಡಿ. ಎಲ್ರಿಗೂ ಧನ್ಯವಾದಗಳು.